숨그리와 그래 모을 것도록 되지라. 이도 돈박 가는 호라 와다 아빠라. 샤스나가라 레츠네게 남 선비산들이 ದತ್ತವಾಗಿರುವ ಶಾಸಕಾಂಗ ವ್ಯವಸ್ಥೆ ಇರಬೇಕಾದ್ರೆ ಅದರಲ್ಲಿ ಚರ್ಚೆಯಾಗಬೇಕಾಗಿತ್ತು. ಎಪಿಎಂಸಿ ಕಾಯ್ದೆನ ಯಾಕೆ ನಾವು ವಿರೋಧ ಮಾಡ್ತೀವಿ? ಊರಿನ ಯಾವ ಖಾಸಗಿ ಲೇವಾದೇವಿ ಶ್ರೀಮಂತರ ಹತ್ರನೋ ಈ ಮಂಡಿ ಮರ್ಚೆಂಟ್ಗಳ ಹತ್ರನೋ ಹೋಗ್ಬಿಟ್ಟು 2000 3000 5000 ಕೈ ಒಡ್ಡಿ ಸಾಲ ಮಾಡ್ಕೊಂಡು ಬಂದಿರ್ತೀವಿ. ನಾವು ಹಳ್ಳಿಯಿಂದ ಬಂದಿರೋ ನಾನು ರೈತ ಸರ್ವತಂತ್ರ ಸ್ವತಂತ್ರ ಯಾರಿಗೆ ಬೇಕಾದರೂ ಮಾರ್ಕೋಬಹುದು ಅನ್ನೋ ತರ ಹೇಳ್ತಿದ್ದಾರೆ. ನಮ್ಮ ಹಳ್ಳಿ ರೈತರು ಯಾವಾಗಲೂ ಕೂಡ ಎಷ್ಟು ಕಷ್ಟದಲ್ಲಿ ಇರ್ತಾರಪ್ಪ ಅಂದರೆ ಒಂದು ಮದುವೆ ಅವ್ರ ಮನೆ ಮುಂಜಿ ಅವ್ರ ಅಪ್ಸತ್ತ ತಿಥಿ ತಾಯಿ ಸತ್ರು ಅವ್ರ ಭೂ ಸುಧಾರಣೆ ಒಳಗಡೆ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳೋ ದಳಿಗಳಿಗೆ ರೈತರ ಜಮೀನನ್ನು ಕೊಡಿಸು ದಳ್ಳಾಳಿಗಳಾಗ್ತಿದ್ದೀರಿ ಸರ್ಕಾರ. ರೈತ ಜೀತಾಳ ಅಂತೀರ, ಅದರಿಂದಲೇ ನಮ್ಮ ವಿರೋಧ. ಕೊರೋನಾ ಪಾಸಿಟಿವ್ ಇಂದ ಸತ್ತ ಅಂದ್ರೆ ಹೆಣ ತಗೊಳ್ಳೋ ಹೊತ್ತಿಗೆ ಹೆಣಬಿದ್ದು ಹೋಗುತ್ತೆ ಬದುಕಿಲ್ಲ. ನನಗೆ ಅಣ್ಣ ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್ ಅಲ್ಲಿ ಕೊರೋನಾ ಪಾಸಿಟಿವ್ ಬಂದು ನಮ್ಮ ಅಪ್ಪ ಸತ್ತಿದಾರಣ, ಹೆಣ ಕೊಡೋಣ ಅಂತಾರೆ, ಅವರೇ ದಫನ್ ಮಾಡ್ತಾರ ಅಂತ ಅಣ್ಣ ಆಂಬ್ಯುಲೆನ್ಸ್ ಅಲ್ಲಿ ಹೆಣ ಕಳಿಸೋಕೆ ವ್ಯವಸ್ಥೆ ಮಾಡಣ. ಖಂಡಿತ ಇದ್ರೊಳಗಡೆಯಲ್ಲಿ ಅಮ್ಮ ತಪ್ಪು ತಿಳ್ಕೋಬೇಡಿ, ಸರ್ಕಾರ ಆಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳು ಮೂರು ಜನ ನೆಕ್ಸಸ್ ಇದು, ಇದರಿಂದ ಒಂದು ದಂಧೆ ಮಾಡ್ಕೊಂಡಿದ್ದಾರೆ. ನಾನು ಆದರೆ ಇವೆಲ್ಲವುಗಳಿಗೂ ಕೂಡ ನಾವು ಯಾವುದೇ ಸರ್ಕಾರನ ಹೊಣೆ ಮಾಡಿಬಿಟ್ಟು ಸರ್ಕಾರ ವೈರಿಗೆ ಕಾರಣ ಅಂದರೆ ನಮ್ಮಂಥ ಮೂರು ವೀಕ್ಷಕರೇ. ನಮ್ಮ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಪುಟ್ಟ ಹೆಜ್ಜೆಗಳಲ್ಲಿ ಇವತ್ತಿನ ಹೆಜ್ಜೆ ಒಂದು ದಿಟ್ಟ ಹೆಜ್ಜೆ. ಏಕೆ ಅಂದರೆ ಕರ್ನಾಟಕ ಕಂಡ ಒಬ್ಬ ಅಪರೂಪದ ರಾಜಕಾರಣಿ, ರಾಜಕಾರಣಿ ಅಷ್ಟೇ ಅಲ್ಲ ಸಾಹಿತ್ಯ ಅಧ್ಯಯನ ಲೇಖನ ನಾಟಕ ಪ್ರತಿಯೊಂದು ಫೀಲ್ಡಲ್ಲೂ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಅಪರೂಪದ ವ್ಯಕ್ತಿ ಈ ರಾಜಕಾರಣಿ. ಇವರು ಮಹಾನ್ ಪಂಡಿತರು, ಮತ್ತು ರಾಜಕಾರಣ ಅಷ್ಟೇ ಅಲ್ಲ ಮತ್ತು ಸಮಾಜ ಸೇವೆ ಅಷ್ಟೇ ಅಲ್ಲ, ಇವರು ಶೈಕ್ಷಣಿಕವಾಗಿಯೂ ತಮ್ಮ ಈಗ ಕಳೆದ 40-45 ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಅದ್ಭುತವಾದ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪ್ರಕಾಂಡ ಪಂಡಿತರು. ಇವರ ಸಾವಿರಾರು ವಿದ್ಯಾರ್ಥಿಗಳು ಇವರಿಂದ ಕಲಿತುಕೊಂಡು ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳನ್ನು ಸೇರಿದ್ದಾರೆ. ಅವರು ಯಾರು ಅಂದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಯಗಟಿ ಶಾನುಭೋಗರ ಮಗ ಸೂರ್ಯನಾರಾಯಣ ವೆಂಕಟೇಶ ದತ್ತ. ನಾನು ಹುಲ್ಲೂರು ಶಾನುಭೋಗರ ಚಂದ್ರಶೇಖರ ರಾವ್ ಮಗ ಚಿಕ್ಕರಸು. ಅವರನ್ನು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಅವರನ್ನು ಸಂದರ್ಶನ ಮಾಡೋ ಅಷ್ಟು ಖಂಡಿತ ಶಕ್ತಿ ನನಗಿಲ್ಲ. ಅವರನ್ನು ಕೆಣಕಿ ಅವರಿಂದ ಒಂದೆರಡು ಮಾತನ್ನು ನಿಮ್ಮಗಳಿಗೆ ಕೇಳಿಸ್ಬೇಕು ಅನ್ನೋದು ನಮ್ಮ ಸಂಪೂರ್ಣ ನ್ಯೂಸ್ನ ಒಂದು ಹೆಬ್ಬಯಕೆ. ಆ ಕಾರಣದಿಂದ ಅವರನ್ನು ಇವತ್ತು ನಾವು ಮಾತಾಡಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಾನು ತಮ್ಮನ್ನು ಒಂದೆರಡು ಪ್ರಶ್ನೆ ಕೇಳಬಹುದಾ? ಕೇಳಬಹುದು. ಅಪ್ಪಣೆ ಆದರೆ? ಅಯ್ಯೋ ರಾಮ, ಅಪ್ಪಣೆ ಅಲ್ಲ, ಅದಕ್ಕೆ ಮುಂಚೆ ನಾನು ನಿಮಗೂ ಕೂಡ ಕೃತಜ್ಞತೆಗಳು ಅರ್ಪಿಸ್ತೀನಿ. ಏಕೆಂದರೆ ನೀವು ನನ್ನ ಅತ್ಯಂತ ಆತ್ಮೀಯ ಗೆಳೆಯರು. ನಾನು ಕೂಡ ಈ ರಾಜಕಾರಣ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ನಾನು ಈ ಪತ್ರಿಕಾ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ನಿಕಟ ಸಂಪರ್ಕ ಇರೋನು. ಆಗ ನಿಮ್ಮ ಪರಿಚಯನೂ ನನಗಾಯಿತು. ತುಂಬ ಖುಷಿ ಸಂಗತಿ ಅಂದರೆ ನೀವು ಒಬ್ಬರು ಶಾನುಭೋಗರ ಮಗ, ನಾನು ಒಬ್ಬ ಶಾನುಭೋಗರ ಮಗ, ಮತ್ತು ಇಬ್ಬರ ಹವ್ಯಾಸ ಮತ್ತು ಸಂಸ್ಕಾರ ಹೆಚ್ಚು ಕಮ್ಮಿ ಒಂದೇ ನೆಲೆಗಟ್ಟಿದ್ದು. ಹಾಗಾಗಿ ನೀವು ಕೂಡ
ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಅಧ್ಯಯನ ಮಾಡಿರೋರು, ಅದು ಕುಮಾರವ್ಯಾಸನ ಭಾರತ ಇರ್ಬೋದು, ತಿಮ್ಮಣ್ಣ ಕವಿ ಅಪ್ಪರ್ವ ಇರ್ಬೋದು, ಹೇಗೆ ನಿಮ್ಮ ಬಗ್ಗೆ ಕೂಡ ನನಗೆ ಅಭಿಮಾನ ಗೌರವ ಇದೆ. ನಿಮ್ಮಂಥ ಹಿರಿಯರು ನನ್ನನ್ನು ಇವತ್ತು ಒಂದು ರೀತಿಯಲ್ಲಿ ಸಂದರ್ಶನ ಮಾಡೋದು ಅಂದರೆ ನನಗೊಂದು ಒಳ್ಳೆಯ ಸೌಭಾಗ್ಯ ಅಂತ ಭಾವಿಸಿದ್ದೀನಿ. ಹಾಗಾಗಿ ನೀವು ಸ್ವಲ್ಪ ನನ್ನ ಬಗ್ಗೆ ಉತ್ಪ್ರೇಕ್ಷೆ ಮಾತಾಡಿದಿರಿ, ಅದನ್ನು ಕೂಡ ನಾನು ಒಂಥರ ಹಾರೈಕೆ ಅಂತ ತಗೋತೀನಿ. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ನೀವು ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ, ಆದರೂ ಕೂಡ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ನಿಮ್ಮ ಪಕ್ಷ ಒಂದು ರೈತರ ಪಕ್ಷ, ರೈತರ ಪರ ಪಕ್ಷ ಆಗಿರೋದ್ರಿಂದ ನಾನು ಪ್ರಾರಂಭಕ್ಕೆ ರೈತರ ಬಗ್ಗೆನೇ ನಿಮ್ಮ ಹತ್ರ ಒಂದೆರಡು ಮಾತಾಡಬೇಕು. ಖಂಡಿತ. ಈ ಭೂ ಸುಧಾರಣೆ ಬಗ್ಗೆ ಆಗಲಿ, ಎ ಪಿ ಎಂ ಸಿ ಸುಧಾರಣೆ ಬಗ್ಗೆ ಆಗಲಿ, ಈ ಸರ್ಕಾರ ತಂದಿರೋ ಕಾಯ್ದೆಗಳಿವೆಯಲ್ಲ, ಇವು ಬಗ್ಗೆ ನೀವೇನು ಹೇಳ್ತೀರಾ? ಇದರಿಂದ ರೈತರಿಗೇನು ಪ್ರಯೋಜನ ಅಥವಾ ತೊಂದರೆ, ಇದನ್ನು ದಯವಿಟ್ಟು ನಮ್ಮ ರೈತರಿಗೆ ತಿಳಿಸ್ಕೊಡಿ. ಇದು ಒಂದು ಎ ಪಿ ಎಂ ಸಿ ಕಾಯ್ದೆಯ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿ. ಇದರಿಂದ ಉಂಟಾಗಿರುವ ಮತ್ತು ರೈತರಿಗೆ ಮೇಲೆ ಬೀರುವ ಅಡ್ಡ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು ಹೇಳೋಕ್ಕೆ ಮುಂಚೆ ನಾನು ಒಂದನ್ನು ಮೊದಲಿಗೆ ಸ್ಪಷ್ಟಪಡಿಸಬೇಕು. ಇದಕ್ಕೆ ಯಾಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂದರೆ, ಒಂದು ರೈತರಿಗಾಗೋ ತೊಂದರೆ, ಅದಕ್ಕಿಂತ ಒಂದು ಜನತಂತ್ರಾತ್ಮಕ ವ್ಯವಸ್ಥೆಯಲ್ಲಿ ಇಂಥ ಅತ್ಯಂತ ಪ್ರಮುಖವಾದಂಥ ಶೇಕಡಾ 70% ಜನಸಮುದಾಯಕ್ಕೆ ನೇರವಾಗಿ ಸಂಬಂಧಪಟ್ಟಿರುವಂಥ ಕಾಯ್ದೆಗಳ ತಿದ್ದುಪಡಿಗಳನ್ನು ಏನು ಹೇಳದೆ ಕೇಳದೆ ಸುಗ್ರೀವಾಜ್ಞೆ ಮೂಲಕ ತೋರಿಸಿದೆಯಲ್ಲ, ಇದು ತುಂಬ ಘನಘೋರವಾದ ಅಪರಾಧ. ನನ್ನ ದೃಷ್ಟಿಯಿಂದ ನಾನು ಬೇಕು ಅಂತ ಬಳಸ್ತಾ ಇದ್ದೀನಿ, ಅಪರಾಧ. ಯಾಕೆಂದರೆ ನಾವು ಒಪ್ಪಿರುವ ಸಂವಿಧಾನದ ಪ್ರಕಾರ ಅಧಿವೇಶನ ಕೆಲವೇ ದಿನಗಳಲ್ಲಿ ಆರಂಭ ಆಗುವ ಸಂದರ್ಭದ ಒಳಗಡೆಯಲ್ಲಿ ಶಾಸನಗಳ ರಚನೆಗೆ ನಮ್ಮ ಸಂವಿಧಾನದಲ್ಲಿ ದತ್ತವಾಗಿರುವ ಶಾಸಕಾಂಗ ವ್ಯವಸ್ಥೆ ಇರಬೇಕಾದ್ರೆ ಅದರಲ್ಲಿ ಚರ್ಚೆ ಆಗಬೇಕಾಗಿತ್ತು. ಚರ್ಚೆಯಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಕೇಂದ್ರ ಸರ್ಕಾರವೂ ಸುಗ್ರೀವಾಜ್ಞೆ, ರಾಜ್ಯ ಸರ್ಕಾರವೂ ಸುಗ್ರೀವಾಜ್ಞೆ. ಸುಗ್ರೀವಾಜ್ಞೆ ಮೂಲಕ ತೃಪ್ತಿ ಇದ್ದರೆ ಆ ಸರ್ಕಾರಕ್ಕೆ ಜನತಂತ್ರದಲ್ಲಿ ನಂಬಿಕೆ ಇಲ್ಲ, ಇದೊಂದು ದಬ್ಬಾಳಿಕೆಯ ಸರ್ಕಾರ, ಇದೊಂದು ಸರ್ವಾಧಿಕಾರಿ ಮನೋಭಾವ ಅನ್ನೋದೇ ನನ್ನ ಸ್ಪಷ್ಟ ಅಭಿಪ್ರಾಯ. ಎರಡನೇದು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲಿಗೆ ಎ ಪಿ ಎಂ ಸಿ ಕಾಯ್ದೆನ ಯಾಕೆ ನಾವು ವಿರೋಧ ಮಾಡ್ತೀವಿ? ಎ ಪಿ ಎಂ ಸಿ ತಂದಿದ ಉದ್ದೇಶನೇ, ಸರ್ಕಾರಗಳು ಎ ಪಿ ಎಂ ಸಿ ತಂದಿದ ಉದ್ದೇಶನೇ ರೈತರನ್ನು ದಲ್ಲಾಳಿಗಳ ಹಿಡಿತದಿಂದ ಮುಕ್ತಗೊಳಿಸಬೇಕು, ರೈತರು ಬೆಳೆದ ಬೆಳೆಗೆ ಒಂದು ವೈಜ್ಞಾನಿಕವಾದ ಬೆಲೆ ಸಿಗಬೇಕು, ಒಂದು ವೇಳೆ ಬೆಲೆ ಕುಸಿತ ಕಂಡಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರ ರಕ್ಷಣೆಗೆ ಬಂದು ಬೆಂಬಲ ಬೆಲೆ ಕೊಟ್ಟು ರೈತರನ್ನು ಕಾಪಾಡಬೇಕು. ಹಾಗಾಗಿ ಆಹಾರ ಭದ್ರತೆಯನ್ನು ದೇಶದಲ್ಲಿ ಕಾಪಾಡಿಕೊಂಡು ಹೋಗಬೇಕು ಅನ್ನೋ ಕಲ್ಪನೆಯಲ್ಲಿ ತಂದಿದ್ದು ಎ ಪಿ ಎಂ ಸಿ ವ್ಯವಸ್ಥೆ. ಇವತ್ತಿಗೂ ವ್ಯವಸಾಯೋತ್ಪನ್ನ ಮಾರುಕಟ್ಟೆಗಳು ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇದ್ದಿದ್ರೊಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇದರಿಂದ ಇನ್ನೊಂದಾಗ್ತಿತ್ತು, ರೈತರು ತರುವಂತಹ ಬೆಳೆಗಳಿಗೆ ಮೇಲೆ ಹಾಕುವಂಥದ್ರೊಳಗಡೆಯಲ್ಲಿ ಸೆಸ್ ಕಲೆಕ್ಷನ್ ಆಗುವುದು. ಆ ಸೆಸ್ ಕಲೆಕ್ಷನ್ನು ಕೂಡ ಒಂದು ಸರ್ಕಾರಕ್ಕೆ ಒಂದು ಆದಾಯದ ಮಾರ್ಗ ಆಗಿತ್ತು. ರೈತರು ಕೂಡ ಸರ್ಕಾರಕ್ಕೂ ಆದಾಯ ಬರ್ತಿತ್ತು. ಈಗ ಇವರು ತಂದಿರುವ ಎ ಪಿ ಎಂ ಸಿ ಒಳಗಡೆ ರೈತ ಸರ್ವತಂತ್ರ ಸ್ವತಂತ್ರ, ಯಾರಿಗೆ ಬೇಕಾದರೂ ಮಾರ್ಕೋಬಹುದು ಅನ್ನೋ ಥರ ಹೇಳ್ತಿದ್ದಾರೆ. ಇವರು ಕೊಡ್ತಾ ಇರುವಂಥ ವ್ಯಾಖ್ಯಾನ ಮತ್ತು ಕೊಡ್ತಾ ಇರುವಂಥ ಮೆರುಗೆ ಹೇಗಿದೆಯಪ್ಪ ಅಂದರೆ, ನಾವು ಅದ್ಭುತವಾಗಿ ರೈತರ ಪರವಾಗಿ ಮಾಡಿಬಿಟ್ಟಿದ್ದೀವಿ. ರೈತ ತಾನು ಬೆಳೆದ ಬೆಳೆನ ಯಾರಿಗೆ ಬೇಕಾದರೂ ಮಾರ್ಕೊಳ್ಳೋಕೆ ಸ್ವತಂತ್ರನಿದ್ದಾನೆ, ಹಾಗಾಗಿ ಆಪ್ಷನ್ಸ್ ಆರ್ ಮೋರ್ ಬಿಫೋರ್ ಹಿಮ್ ಅನ್ನೋ ಥರ ಹೇಳುತ್ತಿದ್ದಾರೆ. ಆದರೆ ನಾವು ಹಳ್ಳಿಯಿಂದ ಬಂದಿರೋ, ನಾನು ಸುಮಾರು ವರ್ಷಗಳಿಂದ ಹಳ್ಳಿಯ ಬದುಕು, ನೀವು ಶಾನುಭೋಗರ ಮಗ, ನಿಮಗೂ ಚೆನ್ನಾಗಿ ಗೊತ್ತಿದೆ ಹಳ್ಳಿಯವ್ರ ಕಷ್ಟ. ನಮ್ಮ ಹಳ್ಳಿ ರೈತರು ಯಾವಾಗಲೂ ಕೂಡ ಎಷ್ಟು ಕಷ್ಟದಲ್ಲಿ ಇರ್ತಾರಪ್ಪ ಅಂದರೆ, ಒಂದು ಮದುವೆ, ಅವ್ರ ಮನೆ ಮುಂಜಿ, ಅವ್ರ ಅಪ್ಸತ್ತ ತಿಥಿ, ತಾಯಿ ಸತ್ರು, ಅವರ ಶಿವಗಣಾರಾಧನೆ ಆರಾಧನೆ, ಇಂಥವಕ್ಕೆ ದುಡ್ಡು ಬೇಕು ಅಂದರೆ ಓಡಿ ಹೋಗಿ ತಮ್ಮ ಊರಿನ ಯಾವನೋ ಖಾಸಗಿ ಲೇವಾದೇವಿ ಶ್ರೀಮಂತರ ಹತ್ರನೋ, ಈ ಮಂಡಿ ಮರ್ಚೆಂಟ್ಗಳ ಹತ್ರನೋ ಹೋಗ್ಬಿಟ್ಟು 2,000, 3,000, 5,000 ಕೈ ಒಡ್ಡಿ ಸಾಲ ಮಾಡ್ಕೊಂಡು ಬಂದಿರ್ತೀವಿ. ಕಂಡೀಷನ್ ಹಾಕಿರ್ತಾನವನು, ನೋಡು
ಈಗ ಕೊಟ್ಟಿರ್ತೀರಿ ಬೆಳೆ ಬಂದ ನೀನು ನನಗೇ ಮಾರಬೇಕು ಅಂತ ಹೇಳಿ ಆಗಲೇ ನಮ್ಮ ರೈತ ಫಿಕ್ಸ್ ಆಗಿಬಿಟ್ಟಿರ್ತಾನೆ ಇಂಥ ಮಂಡಿ ಮರ್ಚೆಂಟ್ಗಳಿಗೆ. ನಾಳೆ ಬಂದಾಗ ಅನಿವಾರ್ಯವಾಗಿ ಅವನು ಹೇಳಿದ ರೇಟಿಗೆ ಮಾರ್ತಾನೆ. ಏನೋ ಗೊತ್ತು ನಿಮ್ಮ ಎ ಪಿ ಎಂ ಸಿ ಕಾಯ್ದೆ, ಅದರಿಂದಲೇ ನಾವು ಹೇಳ್ತಾ ಇದ್ದೀವಿ ಮಂಡಿ ಮರ್ಚೆಂಟ್ಗಳ ದಲ್ಲಾಳಿಗಳನ್ನು ಇವು ತೆಗೆದಾಕೋಕ್ಕಾಗಿಲ್ಲ, ಈಗಲೂ ಆಗಲ್ಲ. ಇನ್ನೂ ಒಂದೇನು ಅಂದರೆ, ನೀವು ಹಳ್ಳಿ ಒಳಗಡೆ ಎಷ್ಟೋ ಸಣ್ಣ ಪುಟ್ಟ ಮಂಡಿ ಮರ್ಚೆಂಟ್ಗಳಿದ್ರು ನಮ್ಮ ಹಳ್ಳಿ ರೈತ ಹೆಂಗೋ ಅಂತ ಅವ್ರ ಜೊತೆ ವ್ಯವಹಾರ ಮಾಡಿಕೊಂಡು ಹಾಗೋ ಹೀಗೋ ಬದುಕ್ತಾ ಇದ್ರು. ನೀವು ತಂದಿರೋ ಕಾನೂನು ಈ ಮಂಡಿ ಮರ್ಚೆಂಟ್ಗಳು ಅದನ್ನು ಮೀರಿ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳನ್ನು ತಂದು ಪ್ರತಿಷ್ಠಾನ ಮಾಡ್ತೀರಿ. ನಮ್ಮ ಹಳ್ಳಿಯ ಹೊರಗೆ ಶರ್ಟು ಕೊಳಕ್ ಪಂಚೆ ಗಿರಾಕಿ ರೈತ ಅವನ್ ಮಾತಾಡ್ಸೋಕ್ಕಾಗಲ್ಲ ಸೂಟು ಬೂಟ್ನವ್ರನ್ನ. ಆದ್ದರಿಂದ ಇದು ಅಪ್ಪಟ ರೈತರ ಶೋಷಣೆಯ ಮಾರ್ಗ, ರೈತರನ್ನು ನೇರವಾಗಿ ಶೋಷಿಸುವ ಕಾರ್ಪೊರೇಟ್ ಸಂಸ್ಥೆಗಳಿಗೆ ರತ್ನಗಂಬಳಿ ಹಾಕು ಕಾನೂನು ಇದಾಗಿದೆ. ಇದು ಮುಖ್ಯ. ಭೂ ಸುಧಾರಣೆಯು ಕೂಡ ಈ ನಿಟ್ಟಿನಿಂದೆ. ಭೂ ಸುಧಾರಣೆಯಲ್ಲಿ ಹಿಂದೆಲ್ಲ ಭೂ ಸುಧಾರಣೆಯ ದೇವರಾಜಸ್ವ ಪುಣ್ಯಾತ್ಮ ತಂದಾಗ ಅದ್ಭುತವಾದಂಥ ಪರಿಕಲ್ಪನೆ ಇತ್ತು. ಕಾಗೋಡು ಸತ್ಯಾಗ್ರಹ, ಗೋಪಾಲಗೌಡರು ನಡೆಸಿದ ಗೇಣಿದಾರರ ಸತ್ಯಾಗ್ರಹ, ಇಡೀ ರಾಜ್ಯಾದ್ಯಂತ ನಡೆದಂಥ ಬಡವರ ಹೋರಾಟ, ಅದರ ಫಲವಾಗಿ ಬಂದಂಥ ಕಾನೂನು ಅದು. ಅಂಥ ಕಾನೂನನ್ನ ಸಂಪೂರ್ಣವಾಗಿ ವಿಕೃತಗೊಳಿಸಿಕೊಟ್ಟಿದ್ದಾರೆ ಇವರು. ಹಿಂದೆ ಬಂದ ಸರ್ಕಾರಗಳು ಮಾಡಿಲ್ವಾ ಮಾಡಿದ್ದಾರೆ ಅಂತ ಕೇಳ್ತಾರೆ. ಹಿಂದೆ ಬಂದ ಸರ್ಕಾರಗಳೆಲ್ಲ ದೇವರಾಜಸ್ವ ತಂದ ಭೂ ಸುಧಾರಣಾ ಕಾನೂನಿಗೆ ಪುಷ್ಟಿ ಕೊಡುವಂಥ, ರೈತರಿಗೆ ಶಕ್ತಿ ತುಂಬುವಂಥ ತಿದ್ದುಪಡಿಗಳು ಮಾಡ್ಕೊಂಡ್ಬಂದು ವಿನಃ ರೈತರಿಗೆ ಮಾರಕವಾದ ತಿದ್ದುಪಡಿ ಮಾಡಿತ್ತಿಲ್ಲ. ನಾನು ಟೈಮ್ ಇಲ್ಲ ಮತ್ತು ಅದನ್ನು ವಿವರಿಸೋಕ್ಕೂ ಹೋಗಲ್ಲ. ಆದರೆ ನೀವು ತಂದಿರೋದು, ಈ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ತಂದಿರೋ ತಿದ್ದುಪಡಿ ಒಳಗಡೆಯಲ್ಲಿ ಎಲ್ಲೋ ಮೇಲ್ಗಡೆ ಕೂತಿರುವಂಥ ಒಂದು ಎಮ್ ಎನ್ ಸಿ ಕಂಪನಿಯೋ ಯಾವನೋ ಕಾರ್ಪೊರೇಟ್ನೋ ಸೂಟು ಬೂಟು ಬ್ರೀಫ್ ಕೇಸ್ ಹಿಡ್ಕೊಂಡು ಅವನು ದುಡ್ಡು ತಗೊಂಬಂದು ಕೂತ್ಕೊಂಡು ಇಲ್ಲಿ ನಮ್ಮ ರೈತರ ಜಮೀನುಗಳನ್ನ ಎಷ್ಟಿಟ್ಟು ಬೇಕು ಅಂದರೆ ಅಷ್ಟಕ್ಕೆ ಕೊಂಡ್ಕೋಬಹುದು. ಪಾಪ ನಮ್ಮ ರೈತರು ತಮ್ಮ ಜಮೀನುಗಳನ್ನ ದುಡ್ಡು ಸಿಗುತ್ತೆ ಅನ್ನೋ ಆಸೆಗೆ ಮಾರ್ಕೊಳ್ಳೋಕ್ಕೆ ಅವಕಾಶ ಇದೆ. ಮಾರ್ಕೊಂಡ ಮೇಲೆ ಹೋಲಿ ನೀವು ಹೇಳ್ತೀರಿ ಭೂ ಸುಧಾರಣೆ ಕಾನೂನು ತಿದ್ದುಪಡಿ ಆ ಕೈಗಾರಿಕೋದ್ಯಮಿಯೋ ಅವನು ಯಾವನೋ ಸೂಟು ಬುಟ್ಟನೋ ಬಂದು ಕೊಂಡುಕೊಂಡು ಒಂದು ಫ್ಯಾಕ್ಟ್ರಿ ಮಾಡ್ತಾನೆ, ನಮ್ಮ ಯುವಕರಿಗೆ ಉದ್ಯೋಗ ಕೊಡ್ತಾನೆ ಅಂತ. ಎಲ್ಲಿ ಉದ್ಯೋಗ ಸರ್? ಇದುವರೆಗೆ ಇಂಥವು ಎಷ್ಟು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೆದಿದೆ, ನೆಟ್ಟಿಗೆ ಒಬ್ಬರಿಗೆ ಕೊಟ್ಟಿದ್ದಾರೆ ಒಂದು ಫ್ಯಾಕ್ಟ್ರಿ ಆಗಿದೆ ಅಂತ ನಮ್ಮ ಹತ್ರ ಲೆಕ್ಕಿಲ್ಲ ಬುಕ್ಕಿಲ್ಲ. ಇನ್ನು ಹೋಲಿ ಇದು ಮಾಡ್ತೀವಿ ಅಂತಾರೆ. ಆದರೆ ಈ ಕಾನೂನು ಒಳಗಡೆ ಒಂದು ಭಾಳ ಇದೆ ಚಿಕ್ಕಸೋರೆ, ವೆರಿ ಡೇಂಜರಸ್ ಅಮೆಂಡ್ಮೆಂಟ್ ಏನು ಗೊತ್ತಾ ಇದ್ರೊಳಗಡೆ? ಭೂ ಸುಧಾರಣೆ ಕೊಂಡುಕೊಂಡ ಕೈಗಾರಿಕೋದ್ಯಮಿಯು, ಅದರಲ್ಲಿ ಇರುವ ಒಂದು ಲೈನ್ ನಾನು ಹೇಳ್ತಾ ಇದ್ದೀನಿ, ಕೊಂಡುಕೊಂಡ ಕೈಗಾರಿಕೋದ್ಯಮಿಯು 8 ವರ್ಷಗಳ ಒಳಗಾಗಿ ಆರ್ಥಿಕ ದುಸ್ಥಿತಿಯಿಂದಾಗಿ ತಾನು ಕೈಗೊಳ್ಳಬೇಕಾಗಿರುವ ಕೈಗಾರಿಕೆಯನ್ನು ಸ್ಥಾಪನೆ ಮಾಡದಿದ್ದಲ್ಲಿ, ಪ್ರಾರಂಭಿಸದಿದ್ದಲ್ಲಿ ಅವನು ಆ ಜಮೀನನ್ನು ಅದೇ ಉದ್ದೇಶಕ್ಕೆ ಬೇರೆಯವರಿಗೆ ಮಾರಬಹುದು ಅಂತಿದೆ. ಅಂದರೆ 8 ವರ್ಷ ತಗೋತಾನೆ, ಒಳ್ಳೆ ರೇಟ್ ಬರುವವರೆಗೆ ಇಟ್ಕೋತಾನೆ, 8 ವರ್ಷ ಆದ್ಮೇಲೆ ನಾನು ಕೈಗಾರಿಕೆ ಮಾಡೋಕ್ಕಾಗಲ್ಲ ಅಂತ ಅದನ್ನು ಇನ್ನೊಬ್ಬರಿಗೆ ಒಳ್ಳೆ ರೇಟ್ ಬರುತ್ತೆ ಮಾರ್ತಾನೆ ಅಂದರೆ ಈಸ್ ಇಟ್ ನಾಟ್ ಎ ರಿಯಲ್ ಎಸ್ಟೇಟ್ ಬಿಸ್ನೆಸ್? ಹೌದು. ಅಂದಮೇಲೆ ನೀವು ಭೂ ಸುಧಾರಣೆ ಒಳಗಡೆ ರಿಯಲ್ ಎಸ್ಟೇಟ್ ಮಾಡಿಕೊಡೋ ದಳಿಗಳಿಗೆ ರೈತರ ಜಮೀನನ್ನು ಕೊಡಿಸು ದಳ್ಳಾಳಿಗಳಾಗ್ತಿದ್ದೀರಿ ಸರ್ಕಾರ, ರೈತ ಜೀತಾಳಾಗ್ತೀರಿ. ಅದರಿಂದಲೇ ನಮ್ಮ ವಿರೋಧ. ಈ ಕರೋನಾ ನಿರ್ವಹಣೆ ಮತ್ತು ಅದರ ಜೊತೆ ಜೊತೆಗೆ ಈ ವರ್ಷದ ಶೈಕ್ಷಣಿಕ ವ್ಯವಸ್ಥೆಯ ಒಂದು ದುಸ್ಥಿತಿ, ಇದ್ರ ಬಗ್ಗೆ ಏನು ಹೇಳ್ತೀರ? ಇದು ಏಕೆಂತಂದರೆ ಇವತ್ತು ಸಂಪೂರ್ಣ ನ್ಯೂಸ್ ನನಗೆ ಕೊಟ್ಟಿರೋ ಅವಕಾಶ ಇದು. ಹಾಗೆಯೇ ಇದರ ಮುಖ್ಯಸ್ಥರಾಗಿರೋ ಶ್ರೀಮತಿ ಸಂಪೂರ್ಣ ಅವರು ಆಗಿರ್ಬೋದು, ತಾವು ಬಹಳ ಕಾಲದ ಗೆಳೆಯರು ಶ್ರೀದೇವಿ ಅವರು, ನೀವೆಲ್ಲರೂ ಬಂದು ಈ ಕೊರೋನಾ ಬಗ್ಗೆ ಹೇಳಿ ಅಂದರೆ ನಾನು ಸರ್ಕಾರನ ಆರೋಪಿ ಮಾಡೋಣವೆ, ಕೊರೋನಾನ ಮಹಾಮಾರಿಯ ಪಿಡುಗನ್ನು ಹೇಳೋಣವೆ ಏನು ಅಂತ ಹೇಳಿ ಸಂದಿಗ್ಧತೆ ಇದೆ. ಆದರೆ ಒಂದು, ಕೊರೋನಾ ಮಹಾಮಾರಿಗೆ ಬಂದಿರುವಂಥದ್ದಕ್ಕೆ ಈ ಒಂದು ಪಿಡುಗಿಗೆ ಪ್ಲೇಗ್ ಬಂದಿತ್ತು ಹಿಂದಿನ ಕಾಲದಲ್ಲಿ, ಅದೇ ಥರ
ಡೆಂಗ್ಯೂ ಆಯಿತು, ಚಿಕನ್ ಗುನ್ಯಾ ಆಯಿತು, ಆಯಿತು, ಇನ್ಫ್ಲೂಯೆನ್ಸ್ ಇವೆಲ್ಲ ಇದೆ. ಆದರೆ ಇವೆಲ್ಲವುಗಳಿಗೂ ಕೂಡ ನಾವು ಯಾವುದೇ ಸರ್ಕಾರನ ಹೊಣೆ ಮಾಡಿಬಿಟ್ಟು ಸರ್ಕಾರವೇ ಇದಕ್ಕೆ ಕಾರಣ ಅಂದರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ಅದಲ್ಲ, ಬಂದಿರೋ ಕೊರೋನಾಗೆ ಸರ್ಕಾರ ಕಾರಣ ಅಲ್ಲ. ಆದರೆ ಇದನ್ನು ನಿಯಂತ್ರಿಸಬೇಕಾದಲ್ಲಿ ಇದರಿಂದ ಉಂಟಾಗಬಹುದಾದ ಅಡ್ಡ ಪರಿಣಾಮಗಳನ್ನು ಪರಿಹರಿಸೋದ್ರೊಳಗಡೆ ಸರ್ಕಾರ ತನ್ನ ಜವಾಬ್ದಾರಿ ಎಷ್ಟು ಮಟ್ಟಿಗೆ ನಿರ್ವಹಣೆ ಮಾಡಿದೆ ಅನ್ನೋದ್ರ ಮೇಲೆ ನಾವು ಒಂದು ಅಸೆಸ್ ಮಾಡಬೇಕಾಗುತ್ತೆ. ಹೌದು, ನಾನು ಒಂದನ್ನು ಹೇಳ್ತೀನಿ, ಈ ಸರ್ಕಾರ ಕೊರೋನಾ ಒಳಗಡೆಯಲ್ಲಿ ಈ ಭೌತಿಕ ಅಂತರ ಕಾಪಾಡಬೇಕು, ಮಾಸ್ಕ್ ಧರಿಸಬೇಕು, ಇದನ್ನು ಸ್ಟ್ರಿಕ್ಟಾಗಿ ಮಾಡ್ತೀವಿ, ರೈಟ್, ಓಕೆ, ಮಾಡಿ, ಒಳ್ಳೆ, ಅದನ್ನು ಎಲ್ಲ ತೆಗೆದರು ಹೇಳಿದ್ದಾರೆ, ಪರಿಣಿತರು ಹೇಳಿದ್ದಾರೆ, ಓಕೆ. ಪ್ರಶ್ನೆ ಬಂದಿದ್ದು ಯಾವಾಗ, ಎಲ್ಲಿ ಸರ್ಕಾರ ಎಳವುತ್ತು ಅಂತ ನಾನು ಹೇಳ್ತೀನಿ ಅಂದರೆ, ಯಾವಾಗ ಯಾವುದೋ ಒಬ್ಬ ರೋಗಿಗೆ ಪಾಸಿಟಿವ್ ಇದೆಯಪ್ಪ, ಕೊರೋನಾ ಪಾಸಿಟಿವ್ ಇದೆ ಅಂದರೆ, ಅವನು ತಕ್ಷಣವೇ ಅವನು ಆಸ್ಪತ್ರೆ ಸೇರಿಕೊಂಡು ಚಿಕಿತ್ಸೆ ಪಡ್ಕೋಬೇಕು ಅಂತಂದರೆ ನೀವೇನು ಮಾಡಿದ್ದೀರಿ? ಬೆಂಗಳೂರು ಉದಾಹರಣೆ, ಬೆಂಗಳೂರು ನಗರದಲ್ಲಿ BBMP ಮಾಹಿತಿ ಕೊಡಬೇಕು ಫಸ್ಟ್. BBMP ಅವರು ನಂಬರ್ ಕೊಡ್ತಾರೆ, ಆ ನಂಬರ್ ತಗೊಂಡು ಆ ರೋಗಿ ಕಡೆಯವರು ಹೋಗಿ ಆ ರೋಗಿನ ಅಡ್ಮಿಟ್ ಮಾಡಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳಿರ್ತವೆ, ಸರ್ಕಾರಿ ಆಸ್ಪತ್ರೆ ಬೆಡ್ಗಳು ಸಾಲಿಲ್ಲ ಅಂದರೆ ನಾವು ಖಾಸಗಿಯವ್ರನ್ನ ಒಪ್ಪಿಸ್ಬಿಟ್ಟಿದ್ದೀವಪ್ಪ, ದೊಡ್ಡ ಸಾಹಸ ಮಾಡಿ ಕೈಕಾಲು ಹಿಡ್ಕೊಂಡು ಖಾಸಗಿಯವ್ರನ್ನ ಒಪ್ಪಿಸಿದ್ದೀವಿ ಅಂದರೆ, ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಅದರೊಳಗಡೆಯಲ್ಲಿ ಎರಡು ಥರ ಮಾಡಿದ್ವಿ, ಏನು, ಒಂದು ಪೇಮೆಂಟ್ ಸೀಟು, ಇನ್ನೊಂದು ಫ್ರೀ ಸೀಟು ಅಂತ. ಸರ್ಕಾರ ಈ BBMP ಚೀಟಿ ತಗೊಂಬರೋನು ಫ್ರೀ ಸೀಟಲ್ಲಿ ಅವನಿಗೆ ಫ್ರೀ ಬೆಡ್ಡು, ಇನ್ನೊಬ್ಬರಿಗೆ ಈ ಪೇಮೆಂಟ್ ಸೀಟು ಅಂತ ಮಾಡಿದ್ವಿ. ಆದರೆ ಸರ್ಕಾರ ಕಣ್ಣು ಮುಚ್ಕೊಂಡು ನೋಡ್ತಿದೆ, ವಾಸ್ತವ ಏನಾಗಿದೆ ಅಂತಂದರೆ, ಫ್ರೀ ಸೀಟ್ ಅನ್ನೋದಲ್ಲ, ಆ ಬಡವನೋ ಮಧ್ಯಮ ವರ್ಗದವನೋ ಅಥವಾ ಕೆಳಮಧ್ಯಮ ವರ್ಗದವನೋ ಕೊರೋನಾ ಚಿಕಿತ್ಸೆ ಬಂದು ಆಸ್ಪತ್ರೆಗೆ ಸೇರಿಕೊಂಡ್ರೆ ಒಂದು ದಿನಕ್ಕೆ ಕನಿಷ್ಠ 15,000 ರೂಪಾಯಿ ಕೊಡಲೇಬೇಕು. ಅದು ಫ್ರೀ ಸೀಟ್ ಅಂದರೂ ಕೊಡಬೇಕಾಗಿರೋ ದುಡ್ಡು 15,000. 15,000 ಅಂದರೆ ಅವನಿಗೊಂದು ಕಂಡೀಷನ್ನು, ಕೊರೋನಾ ಚಿಕಿತ್ಸೆ ಅವನು ಹುಷಾರಾದರೂ ಕನಿಷ್ಠ ಅವನು 12 ದಿನವೇ ಇರಬೇಕು, 7 minimum, 12 maximum ಅಂತ. ಅಲ್ಲಿಗೆ 15 × 12 ಅಂದರೆ 180,000 ರೂಪಾಯಿ ಒಬ್ಬ ಬಡವನಿಗೆ ಬರುತ್ತೆ. ಇದು ಒಂದು ಭಾಗ. ಇನ್ನು ಗ್ರಾಮಾಂತರ ಪ್ರದೇಶಗಳಲ್ಲಾಗಿರೋ ತೊಂದರೆ ಅಂದರೆ, ಒಬ್ಬ ರೋಗಿಗೆ ಹೃದಯದ ಪ್ರಾಬ್ಲಮ್ ಇರುತ್ತೆ, ಮೂಲತಃ ಹೃದ್ರೋಗಿ ಆಗಿರ್ತಾನೆ, ಮೂಲತಃ ಅವನು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊತಿರ್ತಾನೆ, ಮೂಲತಃ ಅವನಿಗೆ ಯಾವುದೋ ಒಂದು ಬೇರೆ ಕಾಯಿಲೆ ಇರುತ್ತೆ. ಅಂಥವನಿಗೆ ಕೊರೋನಾ ಬಂದು ಪಾಸಿಟಿವ್ ಆಗಿದೆ ಅಂತಂದರೆ, ಅವನ್ನ ತೊಗೊಂಡೋಗ್ಬಿಟ್ಟು ಕೋವಿಡ್ ಸೆಂಟರ್ಗಳಿಗೆ ಹಾಕ್ತಾ ಇದ್ದೀರ. ಕೋವಿಡ್ ಸೆಂಟರ್ಗಳು, ನಿಮ್ಮ ಕೋವಿಡ್ ಸೆಂಟರ್ಗಳು, ಸರ್ಕಾರಿ ನೇಮಿತ ಕೋವಿಡ್ ಸೆಂಟರ್ಗಳು, ಅವರು ಕೋವಿಡ್ ಟ್ರೀಟ್ಮೆಂಟ್ ಮಾತ್ರ ಕೊಡ್ತಾ ಇದ್ದಾರೆ, ಪ್ಯಾರಾಸಿಟಮಲ್ ಟ್ಯಾಬ್ಲೆಟು, ಡೋಲೋ 650 ಕೊಡ್ತಾ ಇದ್ದಾರೆ. ಅವ್ರು ಯಾರೂ ಅವನ ಮೊದಲಿನ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಅವ್ನು ಸತ್ತು ಬಿಡ್ತಾನೆ, ಸಾಯುವುದು ಹೃದ್ರೋಗದಲ್ಲಿ ಇರ್ತಾನೆ, ಅದಕ್ಕೆ ಸತ್ತು ಬಿಡ್ತಾನೆ ಟ್ರೀಟ್ಮೆಂಟ್ ಇಲ್ಲದೆ. ಆದರೆ ಹೊರಗಡೆ ಕೊರೋನಾ ಪಾಸಿಟಿವ್ ಇಂದ ಸತ್ತ ಅಂದರೆ ಹೆಣ ತಗೊಳ್ಳೋ ಹೊತ್ತಿಗೆ ಹೆಣಬಿದ್ದು ಹೋಗುತ್ತೆ ಬದುಕಿರೋರ್ದು, ಅಂಥ ಸ್ಥಿತಿ ಇದೆ. ನಾನಂತೂ ನನ್ನ ಇರುವಗಡೆಯಲ್ಲಿ ದಿನ 100 ಫೋನ್ ನನಗೆ, ಅಣ್ಣ ಶಿವಮೊಗ್ಗ ಮೆಗಾನ್ ಹಾಸ್ಪಿಟ್ಲಲ್ಲಿ ಕೊರೋನಾ ಪಾಸಿಟಿವ್ ಬಂದು ನಮ್ಮ ಅಪ್ಪ ಸತ್ತಿದಾರಣ, ಹೆಣ ಕೊಡೋಲ್ಲ ಅಂತಾರೆ, ಅವರೇ ದಪ್ಪನ್ ಮಾಡ್ತಾರ ಅಂತಣ್ಣ, ಅಣ್ಣ ಆಂಬ್ಯುಲೆನ್ಸಲ್ಲಿ ಹೆಣ ಕಳಿಸೋಕೆ ವ್ಯವಸ್ಥೆ ಮಾಡೋಣ. 1,000 ಫೋನ್ ಅಂದರೆ ಖಂಡಿತ ಇದರೊಳಗಡೆಯಲ್ಲಿ ಅಮ್ಮ ತಪ್ಪು ತಿಳ್ಕೊಬೇಡಿ, ಸರ್ಕಾರ ಆಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಖಾಸಗಿ ಆಸ್ಪತ್ರೆಗಳು, ಮೂರೂ ಜನ ನೆಕ್ಸಸ್ ಇದು, ಇದರಿಂದ ಒಂದು ದಂಧೆ ಮಾಡ್ಕೊಂಡಿದ್ದಾರೆ. ನಾನು ಹೊತ್ತಂಗೆ ಮಾಡ್ತೀನಿ, ನೀ ಹೊಡೆದಂಗೆ ಮಾಡುವನು ಹಾಗೆ ಅವರೇನು ಮಾಡಿದ್ದಾರೆ, ನೀನೊಂದು ಕೊರೋನಾ ಪಾಸಿಟಿವ್ ಒಂದು ಬರ್ಕೊಡು, ಆಮೇಲೆ ಇವನಿಗೊಂದು ಸ್ಕ್ರಿಪ್ಟ್ ಕೊಡು, ಕಳಿಸು, ನಾನು ಇಷ್ಟು ತಗೋತೀನಿ, ಅಷ್ಟು ತಗೊಂಡ್ರೆ ನಾನು ನಿನಗೆ ಇಷ್ಟು ಹಂಚಿಕೆ, ಇದು ಆಗಿರುವಂತಹ ವಾಸ್ತವ. ಇಲ್ಲಿ ಬಡವರು ಶ್ರೀಮಂತರು ಎಲ್ಲ ಒಂದೇ ಆಗ್ಬಿಟ್ಟಿದ್ದಾರೆ. ಖಂಡಿತ ಕೊರೋನಾ ಆ ದೃಷ್ಟಿಯಿಂದ ಸಮಾಜವಾದಿ, ಎಲ್ಲರನ್ನೂ ಸಮಾನ ಮಾಡಿದೆ, ಶೋಷಣೆಯಲ್ಲೂ ಸಮಾಜವಾದಿ. ಅಟ್
ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.